ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅನುಷ್ಠಾನ ಅಭಿಯಾನ ಬೆಂಗಳೂರಿನ ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಿತು. ಸವಿತಾ ಸಮಾಜ ಸಂಘದ ಸಹಯೋಗದಲ್ಲಿ ಕುಶಲಕರ್ಮಿಗಳ ನೋಂದಣಿಗೆ ಪ್ರೋತ್ಸಾಹ ನೀಡುತ್ತಿದ್ದು ಈವರೆಗೆ ಸುಮಾರು 200ಕ್ಕೂ ಹೆಚ್ಚು ಫಲಾನುಭವಿಗಳನ್ನು ಗುರುತಿಸಲಾಗಿದೆ. ದೂರದರ್ಶನದೊಂದಿಗೆ ಟೈಲರ್ ಕುಮಾರಗೌಡ. ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದು ಅಗತ್ಯ ಸೌಲಭ್ಯದ ನಿರೀಕ್ಷೆಯಲ್ಲಿರುವುದಾಗಿ ತಿಳಿಸಿದರು. ನಾವು ಟೈಲರ್ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ. 4-5 ಜನ ಹೊರಗಡೆಯವರಿಗೆ ಕೆಲಸ ಕೊಟ್ಟು ಮಾಡಿಸೋಂಥ ಕೆಪಾಸಿಟಿ ಕೊಡಿ ನೀವು ಅಂತ ಸಾಲ ಕೊಟ್ಟು ಇದು ಮಾಡಿ ಮಿಷಿನ್ ಟೈಲರ್ ಕೆಲಸ. ಟೈಲರ್ ಲೀಲಾ ಈ ಯೋಜನೆಯಿಂದ ಕುಶಲಕರ್ಮಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದ್ದು ಮಹಿಳೆಯರಿಗೆ ಹೆಚ್ಚು ನೆರವಾಗಲಿದೆ ಎಂದರು. ನಾವು ಮುಂದೆ ಬರ್ತೀವಿ, ಅದರಲ್ಲಿ ಆದಾಯ ಬಂದಿದ್ರಲ್ಲಿ ಅವರೂ ಮುಂದುವರೆದು ನಾವು ಮುಂದುವರಿತೀವಿ. ನಿಮ್ಮಿಂದ ಸಹಾಯ ಆದರೆ ನಮಗೂ ಉಪಕಾರ ಆಗ್ತೈತೆ. ನಾವು ಸವಿತಾ ಸಮಾಜ ಸಂಘ ದಾಸರಹಳ್ಳಿ ಕ್ಷೇತ್ರದ ಅಧ್ಯಕ್ಷ ಕಾಂತರಾಜು, ಕ್ಷೌರಿಕ, ಬಡಗಿ, ಟೈಲರ್ ಇತ್ಯಾದಿ ವೃತ್ತಿಪರ ಫಲಾನುಭವಿಗಳ ನೋಂದಣಿ ನಡೆಯುತ್ತಿದೆ ಎಂದರು. ಬಗ್ಗೆ ಮಾಡಿಸ್ತಾ ಇದ್ದೀವಿ. ಸುಮಾರು ಒಂದು 200 ಜನಕ್ಕೆ ಮಾಡಿಸಿದ್ದೀವಿ ಸರ್. ಸರ್ ಶೌರಿಕರು, ನಮ್ಮ ಸವಿತಾ ಸಮಾಜದವರು, ಮತ್ತು ಟೈಲರ್ಸು, ಮತ್ತು ಡೋಬಿಯವರು, ಇದು ಜನ ಪೂರ್ತಿ ಎಲ್ಲರಿಗೂ ಕರ್ಕೊಂಬಂದು ಮಾಡಿಸ್ತಾ ಇದ್ದೀವಿ ಸರ್. ನಾವು ಯೋಜನೆ ತುಂಬ ಭಾಳ ಅನುಕೂಲ ಆಗ್ತದೆ, ಜನಗಳಿಗೆ ಅನುಕೂಲ ಆದ ಒಂದು ಯೋಜನೆಗಳನ್ನ ಇದು ಮಾಡ್ಕೊಂಬಂದಿದ್ದಾರೆ, ಪರವಾಗಿಲ್ಲ ಸರ್. ಸವಿತಾ ಸಮಾಜ ಕಾರ್ಯದರ್ಶಿ ಪ್ರಕಾಶ್, ಯಾವುದೇ ಆಧಾರವಿಲ್ಲದೆ ಸಾಲ ಸೌಲಭ್ಯದಿಂದ ಅವರ ಜೀವನ ಸುಧಾರಣೆಗೆ ಹಾಗೂ ಆರ್ಥಿಕ ಸಬಲೀಕರಣಕ್ಕೂ ಸಹಕಾರಿಯಾಗಲಿದೆ ಎಂದರು. ವಿಶ್ವಕರ್ಮ ಈ ಯೋಜನೆಯಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಫಾರಂ ಫಿಲ್ ಮಾಡಿ ಒಂದು 200 ಜನಕ್ಕೆ ಫಲಾನುಭವಿಗಳಿಗೆ ನಾವು ಇದು ಮಾಡಿಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ನಾನು ಕೂಡ ಇದರಲ್ಲಿ ನಾವು ಹಾಕಿದ್ದೀರಿ. ಅದರಿಂದ ಅದನ್ನು ಸದುಪಯೋಗ ಪಡ್ಕೊಬೇಕಂತ ನಾನು ಎಲ್ಲರ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ.